ಈಗಾಗಲೇ ತಮಗೆ ತಿಳಿಸಿರೋ ಹಾಗೆ ಬೆಳ್ಳಿ ಹೆಜ್ಜೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅತ್ಯಂತ ಪ್ರತಿಷ್ಠಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಗಣನೀಯ ಸೇವೆ ಸಲ್ಲಿಸಿದವ್ರನ್ನ ದಾಖಲಿಸಿ ಮುಂದಿನ ಜನಾಂಗಕ್ಕೆ ಅದು ಒಂದು ದಾಖಲೆಯಾಗಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳೆದ ಅಕಾಡೆಮಿ ಹುಟ್ಟಿದ ದಿನದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಇವತ್ತು ಸುಧಾರಾಣಿಯವರು ಆಗಮಿಸಿದ್ದಾರೆ. ಇವ್ರದ್ದು 57ನೇ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ. ಅವರು ಇವತ್ತು ಆಗಮಿಸಿದ್ದಾರೆ. ಅವರನ್ನು ನಾನು ಅಕಾಡೆಮಿಯ ವತಿಯಿಂದ ಅತ್ಯಂತ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಅಧ್ಯಕ್ಷರಾದ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಸ್ವಾಗತಿಸಬೇಕು ಅಂತ ನಾನು ಕೋರ್ಕೊಳ್ತೇನೆ. ಕನ್ನಡ ಚಲನಚಿತ್ರದ ರಂಗದಲ್ಲಿ ಅತ್ಯಂತ ಪ್ರತಿಷ್ಠಿತ ಹೆಸರು, ಎಂದೂ ಮರೆಯಲಾಗದ ಹೆಸರು ಶ್ರೀ ದೊರೆ ಭಗವಾನ್ ಅವರು. ಅವರು ಈ ಕಾರ್ಯಕ್ರಮ ನಡೆಯೋದಕ್ಕೆ ನಮ್ಗೆ ಎಲ್ಲರಿಗೂ ಈ ದಿನಾಂಕ ನಿಗದಿಪಡಿಸೋದ್ರಿಂದ ಹಿಡಿದು ಅವರ ಬಗ್ಗೆ ಒಂದು 20 ನಿಮಿಷದ ಒಂದು ಸಾಕ್ಷ್ಯಚಿತ್ರವನ್ನು ಕೂಡ ಶ್ರೀ ದೊರೆ ಭಗವಾನ್ ಅವರು ನಿರ್ಮಿಸಿಕೊಟ್ಟಿದ್ದಾರೆ. ಅವರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಚಲನಚಿತ್ರ ಅಕಾಡೆಮಿಯ ಎಲ್ಲ ಕಾರ್ಯಕ್ರಮಗಳಿಗೆ ಊರುಗೋಲಾಗಿ ನಿಂತು ನಮಗೆ ಸಲಹ ಒದಗಿಸ್ತಾ ಇದ್ದಾರೆ ಡಾಕ್ಟರ್ ಬೋ ಶ್ರೀನಿವಾಸನ್ ಅವರು. ಗಾಂಧಿ ಭವನದ ಗಾಂಧಿ ಭವನದ ಒಂದು ಆಧಾರ ಸ್ತಂಭ ಅವರು, ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು. ಅವರನ್ನು ನಾನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಪ್ರಭಾವಿ ನಟಿ ಕಲಾವಿದರು, ಅವರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಅಕಾಡೆಮಿಯ ಸದಸ್ಯರಾದ ಶ್ರೀ ನಂಜುಂಡೆ ಮತ್ತೆ ಗಂಗಾಧರ್ ಮೊದಲಿಯಾರ್ ಅವರು ಬಂದಿದ್ದಾರೆ. ಅವರೆಲ್ಲರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ವಾರ್ತಾ ಮತ್ತು ಕುತ್ಕೊಂಡಿರುವ ನರೇಂದ್ರನಾಥ್ ಅವರು ಈ ಕಾರ್ಯಕ್ರಮ ಕುರಿತು ಆಗಮಿಸಬೇಕಾಗಿತ್ತು. ವಿಧಾನಸಭೆಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಸಿದ್ಧಪಡಿಸುವ ಕಾರಣ ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ತಾವೆಲ್ಲರೂ ಬಂದಿದ್ದೀರಿ ಚಿತ್ರಾಭಿಮಾನಿಗಳು. ಇವತ್ತು ಬೆಳ್ಳಿ ಸಿನಿಮಾ ಇಲ್ಲ, ನಮ್ದು ಪ್ರತಿ ಶನಿವಾರ ಚೆನ್ನಾಗಿದೆ. ಇವತ್ತು ಕೂಡ ನಾವು ಮೈಸೂರು ಮಲ್ಲಿಗೆ, ಇವತ್ತು ಬೆಳ್ಳಿ ಸಿನಿಮಾದ ಬಹುತೇಕ ಅಲ್ಲಿ ಬರೋರೆಲ್ಲ ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ನಿಮಗೆ ಮತ್ತು ಎಲ್ಲ ಚಿತ್ರಾಭಿಮಾನಿಗಳಿಗೆ ನಾನು ಸ್ವಾಗತ ಕೋರ್ತೇನೆ. ಶ್ರೀಮತಿ ತಾರಾ ಅನುರಾಧ ಅವರು ನನ್ನ ಬೆಳ್ಳಿ ಹೆಜ್ಜೆನ ಅವರು ಅಧ್ಯಕ್ಷರಾಗಿದ್ದಾಗ ಮಾಡಿದರು. ಆದರೆ ನಮ್ಗೆ ಇನ್ನೊಂದು ಸಂದರ್ಭ ಸಿಗಬೇಕು, ನಾವು ತಾರಾ ಅವ್ರಿಗೆ ಯಾವುದಾದ್ರು ಒಂದು ಅಭಿನಂದಿಸಬೇಕು ಅಂತ ಖಂಡಿತ. ಏಕೆಂದರೆ ನಾವೆಲ್ಲ ಇಂಡಸ್ಟ್ರೀಲಿ ಇರೋರು ಒಂದು ಫ್ಯಾಮಿಲಿ ಥರ, ಒಂದು ಸಂಸಾರದ ಥರ ಇದ್ದೀವಿ. ಆದ್ದರಿಂದ ಯಾರಿಗೆ ಯಾರು ಸನ್ಮಾನ ಮಾಡಿದ್ರು ನಮಗೆಲ್ಲ ಭಾಳ ಸಂತೋಷ. ಆದರೆ ಸರ್ಕಾರ ಈ ದಿಟ್ಟಿನಲ್ಲಿ ಇದೊಂದು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದೆ. ನಾವು ಏನು ಕೇಳಿದ್ರೂ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ ಅಂತ ಹೇಳೋದಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ನನಗಿದ್ದಿದ್ದ ಆಸೆ ಏನು ಅಂದರೆ ನಮ್ಮ ಎಲ್ಲ ಬೆಂಗಳೂರು ಸೆಂಟ್ರಲ್ ಮಾಡಿದೆ, ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಮಾಡಿದ್ರೆ ಅಲ್ಲಿ ಜನಗಳಿಗೆ ನಮಗೆ ಸ್ಪಂದಿಸಬೇಕು, ಮತ್ತು ಅಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು. ಈ ಕೋಲಾರ, ಬಾರ್ಡ್ರ್, ಕಾಸರಗೋಡು ಇಂಥ ಕಡೆಗಳಲ್ಲಿ ಮಾಡಬೇಕು ಅಂತ ಆಸೆ. ಆದರೆ ಒಂದೊಂದು ಸರಿ ನಮ್ಮ ನಿರ್ಮಾಪಕರು, ನಿರ್ದೇಶಕರು ಸರ್ ಇಲ್ಲೇ ಬೆಂಗಳೂರಲ್ಲೇ ಮಾಡಿಬಿಡಿ ಸರ್ ಅಂತಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಖಂಡಿತ, ಈಗ ನಾವು 28ನೇ ತಾರೀಕು ಜುಲೈ ಚೆನ್ನೈನಲ್ಲಿ ಒಂದು ಕನ್ನಡ ಚಿತ್ರೋತ್ಸವ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿ ನಮ್ಮ ಸಾರಾ ಗೋವಿಂದ ಅವರು
ಮುಂದಾಳತ್ವ ತಗೊಂಡಿದ್ದಾರೆ. ಸೌತ್ ಇಂಡಿಯನ್ ಫಿಲಮ್ ಚೇಂಬರ್ನವರು ತಗೊಂಡಿದ್ದಾರೆ. ಅಲ್ಲೇ ವುಡ್ಲ್ಯಾಂಡ್ಸ್ ಥಿಯೇಟ್ರ್ ಅಂತ ಒಬ್ಬರು ಕನ್ನಡದವರು ಇರೋದರಿಂದ ಅವರು ನೀವು ಚಿತ್ರೋತ್ಸವ ಮಾಡಿ ನಾವು ರೆಗ್ಯುಲರಾಗಿ ಕನ್ನಡ ಫಿಲಮ್ ಹಾಕೋಕ್ಕೆ ದಾರಿ ಮಾಡಿಕೊಡ್ತೀವಿ ಅಂತ ಕೂಡ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಸೊ ಈ 28ನೇ ತಾರೀಕು ಮದ್ರಾಸ್ನಲ್ಲಿ ಪೂರಾ ಚಿತ್ರರಂಗನ ಕರೆದು ನಾವು ಸುಮಾರು 12 ಚಿತ್ರಗಳನ್ನ ನಮ್ಮಲ್ಲಿ ಏನೇನು ಇವತ್ತು ತಯಾರಾಗ್ತಿದೆ, ಎಂತೆಂಥ ಚಿತ್ರಗಳಿದೆ, ಎಷ್ಟೊಂದು ಪ್ರಶಸ್ತಿಗಳು ಬಂದಿದೆ ಅದನ್ನೆಲ್ಲ ತೋರಿಸ್ತಾ ಇದ್ದೀವಿ. ಸೊ ಈಗ ಬರಬೇಕು ಅಂದರೆ ಕರ್ನಾಟಕದ ಹೀರೋಯಿನ್ ಸುಧಾರಾಣಿ. ಏಕೆಂದರೆ ಸುಧಾರಾಣಿ ಜೊತೆಯಲ್ಲಿ ನಾನು 2-3 ಚಿತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಆರ್ಟಿಸ್ಟ್. ಆಮೇಲೆ ಯಾವ ಥರದ ಒಂದು ಚೂರು ತೊಂದರೆನೇ ಇಲ್ಲ, ಏಕೆಂದರೆ ನಾವು ತೊಂದರೆಗಳನ್ನ ಬೇಕಾದಷ್ಟು ಥರ ಕೇಳಿರ್ತೀವಿ ಹೀರೋಯಿನ್ಗಳದ್ದು. ಆದರೆ ಸುಧಾರಾಣಿ ಅವರು ಮಾತ್ರ ಅವರು ಡೈರೆಕ್ಟರ್ಸ್ ಡಾರ್ಲಿಂಗ್ ಅಂತ ಹೇಳ್ಬೋದು. ಏನು ಸೀನ್ ಬೇಕು, ಯಾವ ಥರ ಮಾಡಬೇಕು, ಪಕ್ಕದ ಆರ್ಟಿಸ್ಟ್ ಜೊತೆಯಲ್ಲಿ ಹೇಗಿರಬೇಕು, ಪ್ರತಿಯೊಂದಕ್ಕೂ ಆಕೆ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟ್ರೆಸ್. ಆಮೇಲೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಕನ್ನಡತಿ ಅಂದರೆ ಸುಧಾರಾಣಿ. ಏಕೆಂದರೆ ಆ ಒಂದು ಫೇಸು, ಆ ಹೈಟು, ಇವತ್ತು ಕರ್ನಾಟಕದ ಹೆಣ್ಣು ಅಂತ ನಾವೆಲ್ಲಾದರೂ ಒಂದು ಪ್ರೊಟ್ರೇ ಮಾಡಬೇಕಾದ್ರೆ ಚಿತ್ರದಲ್ಲಿ ಅದು ಸುಧಾರಾಣಿಗೆ 100%. ಯಾಕೆಂದರೆ ರಾಜ್ಕುಮಾರ್ ಅವ್ರ ಜೊತೇಲಿ ಒಂದು ಹಾಡು ಇವತ್ತಿಗೂ ನಿನ್ನಂಥ ಅಪ್ಪ ಇಲ್ಲ ಆಗ್ಬಾರ್ದು, ಅಥವಾ ನಮ್ಮ ನಾಗಾಭರಣ ಅವರ ಮೈಸೂರು ಮಲ್ಲಿಗೆ ಚಿತ್ರಗಳಾಗ್ಬೋದು. ಅವರ ಒಂದು ಕ್ಯಾರೆಕ್ಟ್ರು ಎಲ್ಲ ಕ್ಯಾರೆಕ್ಟ್ರ್ಗಳು ಸಿಗುತ್ತೆ, ಬಟ್ ಆದರೆ ಈ ಥರ ಒಂದು ಫೇಸು, ಅದಕ್ಕೆ ಒಂದು ನೇಟಿವಿಟಿ ಇರೋ ಫೇಸ್ ಸಿಗೋದು ಭಾಳ ಕಷ್ಟ. ಯಾಕೆಂದರೆ ನೇಟಿವಿಟಿ ಭಾಳ ಮುಖ್ಯ ಆಗುತ್ತೆ ಪ್ರತಿಯೊಂದು ಹೀರೋಯಿನ್ಗೂ. ಅದರಲ್ಲಿ ನಮ್ಮ ಸುಧಾರಾಣಿಯವರು ಯಾವುದೇ ಚಿತ್ರ ಮಾಡಿದ್ರು ಪಕ್ಕದ ಮನೆ ಹುಡುಗಿನೋ, ಇಲ್ಲ ನಮ್ಮ ಮನೆ ತಂಗಿನೋ, ಇಲ್ಲ ನಮ್ಮ ಮಗಳೋ, ಆ ಥರ ಒಂದು ಕ್ಯಾರೆಕ್ಟ್ರ್ನಲ್ಲಿ ಭಾಳ ಚೆನ್ನಾಗಿ. ಆಮೇಲೆ ಈಗಾಗಲೇ ಅವರು ಸುಮಾರು 100 ಚಿತ್ರ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ ಸೆಂಚುರಿ ಹೊಡೆಯೋದು. ಸಚಿನ್ ತೆಂಡೂಲ್ಕರ್ಗೆ ಗೊತ್ತು ಎಷ್ಟು ಕಷ್ಟ ಸೆಂಚುರಿ ಹೊಡೆಯೋದು ಅಂತ, ಹಾಗೆ ಸುಧಾರಾಣಿಯವರು ಸೆಂಚುರಿ ಹೊಡೆದಿದ್ದಾರೆ. ಆದ್ದರಿಂದ ಇನ್ನೂ ನಮ್ಮ ಜೊತೆಯಲ್ಲಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ನಮಗೆ ಭಾಳ ಸಂತೋಷ.